ಎಲ್ರಿಗೂ ನಮಸ್ಕಾರ ತುಂಬ ವರ್ಷದ ಮೇಲೆ ನಮ್ಮ ನನ್ನ ನಿಮ್ಮೆಲ್ಲರೂ ಭೇಟಿ ನಾನು ನನ್ನ ಪರಿಚಯ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಕೆಲವು ವಿಷಯಗಳು ನಿಮ್ಮ ಹತ್ರ ಹಂಚ್ಕೋಬೇಕು ನಾನು ಹುಟ್ಟಿದ್ದೆ ನಾನು ಬೆಳೆದಿದ್ದೆ ನಾನು ತಿಂದಿದ್ದೆ ನಾನು ಹಾಕ್ಕೊಂಡಿದ್ದೆ ಎಲ್ಲ ನನಗೆ ಕನ್ನಡ ಚಿತ್ರರಂಗ ಕೊಟ್ಟಿದ್ದು ಯಾಕೆಂದರೆ ನಮ್ಮ ತಂದೆ ಇಲ್ಲಿ ನಟರು ಹಿರಿಯ ನಟರು ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿದ ಕೆಲಸ ನಾನು ಹುಟ್ಟಿದಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆಗ ನಟನೆ ಪ್ರಾರಂಭ ಮಾಡ್ತಾಯಿದ್ರು ಸೊ ನಾನು ಹುಟ್ಟಿದಾಗಿಂದ ನಾನು ಇಲ್ಲಿ ಈ ಥರ ಇದ್ದೀನಿ ಅಂದರೆ ಅದಕ್ಕೆ ಕನ್ನಡ ಚಿತ್ರರಂಗ ಕಾರಣ ಅಲ್ಲಿಂದನೇ ಸಂಪಾದನೆ ನಮಗೆ ಅಲ್ಲಿಂದನೇ ನಾವು ಬೆಳೆದಿದ್ದು ಎಲ್ಲ ನಮ್ಮ ಮನೆ ಕಟ್ಟಿರೋದು ಕನ್ನಡ ಚಿತ್ರರಂಗ ಕೊಟ್ಟಿರುವಂಥ ಹಣ ನಾನು ಬೆಳೆದಿದ್ದ ವಾತಾವರಣನೂ ಅಷ್ಟೇ ನಮ್ಮ ಮನೆಯಲ್ಲಿ ಎಲ್ಲ 100 ಡೇಸ್ ಶೀಲ್ಡ್ ರಾಜ್ಕುಮಾರ್ ಅವ್ರ ಮನೇಲಿ ಯಾವುದ್ಯಾವುದು ಎಲ್ಲ ಸಿನಿಮಾಗೂ ಒಂದೊಂದು ಸಿಲ್ವರ್ ಗ್ಲಾಸ್ ಕೊಡ್ತಾರೆ ಅದರಲ್ಲೇ ನಾವು ಬೆಳಗ್ಗೆದ್ದು ಕಾಫಿ ಕುಡಿಯೋದು ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಎಲ್ಲ ಶೀಲ್ಡ್ಗಳಿದೆ ಮನೇಲಿ ದಾದಾಯಿಂದ ರವಿಚಂದ್ರನ್ ಅವ್ರದ್ದು ಅಂಬರೀಷ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿರೋದು ಅವ್ರುಗಳು ಮೈಸೂರಲ್ಲಿ ಶೂಟಿಂಗ್ ಇದ್ದರೆ ನಮ್ಮ ಮನೆಗೆ ಬರ್ತಾಯಿದ್ರು ಬ್ರೇಕ್ಫಾಸ್ಟ್ಗೋ ಲಂಚ್ಗೋ ನಾನು ನಮ್ಮ ತಂದೆ ಹೋದ ಮೇಲೆ ಚಿತ್ರರಂಗಕ್ಕೆ ಬಂದೆ ಅದು ಏನು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ ಆದರೆ ಅವರ ಆಸೆ ಅಂತ ಕಾಣುತ್ತೆ ಅನಿವಾರ್ಯವಾಗೋ ಅಥವಾ ಅನಿರೀಕ್ಷಿತವಾಗೋ ನಾನು ಚಿತ್ರರಂಗಕ್ಕೆ ಬಂದೆ ಅದರಿಂದ ನನಗೆ ಬಹಳ ಗಳಿಸ್ಕೊಂಡಿದ್ದೀನಿ ನಾನು ಕನ್ನಡ ಚಿತ್ರರಂಗದಿಂದ ಬಹಳಷ್ಟು ಗಳಿಸ್ಕೊಂಡಿದ್ದೀನಿ ನಾನು ಏನು ಮಾಡಿದ್ರೂ ಅದು ಕನ್ನಡ ಚಿತ್ರರಂಗದಿಂದನೇ ಮಾಡಿದ್ದೀನಿ ಅದಕ್ಕೆ ನನಗೆಲ್ಲರೂ ಸಹಕಾರ ಇತ್ತು ಎಲ್ಲ ನಾಯಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ನಾಯಕ ನಟಿಯರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಜನ ಪೋಷಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಮ್ಮ ಮನೆಗೆ ಬರದೇ ಇದ್ದಂಥ ಕಲಾವಿದರು ಯಾರೂ ಇಲ್ಲ ಎಲ್ಲರೂ ನಮ್ಮ ಮೈಸೂರಿಗೆ ಶೂಟಿಂಗ್ ಆದರೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ ಎಲ್ಲರ ಜೊತೆ ಒಡನಾಡಿಕೊಂಡು ಬೆಳೆದಿರೋಳು ನಾನು ನನಗೆ ವಿದ್ಯಾಭ್ಯಾಸ ನಮ್ಮ ತಾಯಿ ಶಿಕ್ಷಕಿ ಅವರು ನನಗೆ ಅವರು ಕೈ ಮೀರಿ ನಮ್ಮ ತಂದೆ ನಾವು ಚಿಕ್ಕವರಿದ್ದಾಗಲೇ ಹೋಗ್ಬಿಟ್ರು ಕೈ ಮೀರಿ ನನಗೆ ನಮ್ಮಿಬ್ಬರಿಗೂ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ನನಗೆ ಆಲೋಚನೆ ಮಾಡೋವಂಥ ಶಕ್ತಿ ಇದೆ ನನಗೆ ಮನಸ್ಸು ತುಂಬ ದೊಡ್ಡದಾಗಿದೆ ಚಿತ್ರರಂಗದವರು ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ ನನಗೆ ಏನೇನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ ಆದರೆ ಕೆಲವು ಕೆಟ್ಟ ಇನ್ಸಿಡೆಂಟು ಕೆಲವು ಕೆಟ್ಟ ಉದ್ದೇಶದಿಂದ ನನ್ನ ಮೇಲೆ ಮಾಡಿದಂಥ ಆರೋಪಗಳು ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋದಕ್ಕೆ ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಕಾಲ ಬೇಕಾಯಿತು ಯಾಕೆಂದರೆ ಅದು ಒಂದು ಹೆಣ್ಮಗಳಾಗಿ ನೀವೆಲ್ಲರೂ ನನ್ನನ್ನು ನೋಡಿದ್ದೀರ ಚಿಕ್ಕ ವಯಸ್ಸಿಂದ ನಾನು ಇಲ್ಲಿಂದನೇ ಬೆಳ್ಕೊಂಬಂದಿರಿ ನಾನು ಹೇಳಬೇಕಾಗಿಲ್ಲ ಆದರೆ ನೀವೆಲ್ಲರೂ ನನ್ನನ್ನು ನೋಡಿರೋದ್ರಿಂದ ನನಗೆ ಹಣದ ಆಸೆ ಆಗಲಿ ಅಥವಾ ಇನ್ನೊಬ್ಬರನ್ನ ದೋಚಬೇಕು ಅನ್ನೋದಾಗಲಿ ಇನ್ನೊಬ್ಬರ ದುಡ್ಡಿಂದ ನಾನು ಬದುಕಬೇಕು ಅನ್ನೋದಾಗಲಿ ಯಾವ ಆಲೋಚನೆ ಆಗಲಿ ಅಂಥ ಬುದ್ಧಿಯನ್ನು ನನ್ನ ತಂದೆ ತಾಯಿ ನನಗೆ ಹೇಳಿಕೊಟ್ಟಿಲ್ಲ ಹಾಗಾಗಿ ಅಂಥ ಬುದ್ಧಿ ನಾನು ಇಟ್ಕೊಂಡಿಲ್ಲ ನನಗೆ ಸ್ವಂತ ಬುದ್ಧಿ ಇದೆ ನನಗೇನು ಮಾಡಬೇಕು ಅಂತ ನನಗೂ ಅರಿವಿದೆ ಹಾಗಾಗಿ ಆ ಆರೋಪಗಳೆಲ್ಲ ಇದು ನಾನು ಈ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕು ವಿನಃ ಇದೆಲ್ಲ ನಾನು ಮಾತಾಡಬಾರ್ದು ಆದರೂ ನಿಮ್ಮನ್ನೆಲ್ಲ ನಾನು ಈ ಸತಿ ಈಗ ಭೇಟಿಯಾಗ್ತಿರೋದ್ರಿಂದ ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಈ ಮೂಲಕ ಕನ್ನಡ ಜನರಿಗೆ ನಾನು ನನಗೇನು ಅನಿಸ್ತಾ ಇದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡು ಈ ಎರಡು ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅದಾದಮೇಲೆ ಕನ್ನಡ ಚಿತ್ರರಂಗದಿಂದ ನಾನು ಪಡ್ಕೊಂಡಂಥ ಇನ್ನೂ ಕೆಲವು ವಿಷಯಗಳೇನೆಂದರೆ ಇಲ್ಲಿಂದ ನನ್ನನ್ನು ಇದು ಇವಳು ಒಳ್ಳೆ ನಟಿ ಅಂತ ತೆಲುಗು ಇಂಡಸ್ಟ್ರಿಯವ್ರು ನನ್ನನ್ನು ಕರೆದ್ರು ಅಲ್ಲೂ ನನ್ನನ್ನು ಇದು ಮಾಡಲಿಲ್ಲ ಅವರು ಕನ್ನಡದವಳು ಅಂತ ನನ್ನನ್ನು ಯಾರೂ ಭೇದ ಭಾವ ಮಾಡಲಿಲ್ಲ ಅವ್ರನ್ನಲ್ಲಿ ನನ್ನನ್ನು ಒಬ್ಬಳು ಮಾಡಿಸ್ಕೊಂಡ್ರು ನಾನು ತೆಲುಗು ನಟಿ ಆಗಿಬಿಟ್ಟೆ ಯಾರು ನನ್ನನ್ನು ಬೇರೆ ಭಾಷೆಯಿಂದ ಬಂದವಳು ಇವಳು ಕನ್ನಡದವಳು ಅಂತ ನಡೆಸ್ಕೊಂಡು ಒಂದು ದಿನ ನನಗೆ ಒಂದು ಘಟನೆಯೂ ನೆನಪಿಲ್ಲ ಆ ಥರದ್ದು ಯಾರೂ ನನ್ನ ಜೊತೆ ಬಿಹೇವೂ ಮಾಡಲಿಲ್ಲ ಹಾಗೆ ನಾನು ನನ್ನ ಪ್ರತಿ ದಿನ 30 ಡೇಸ್ ನಾನು ವರ್ಕಿಂಗ್ 30 ಡೇಸು ಕೆಲಸ ಮಾಡಿದ್ದೀನಿ ಅಷ್ಟು ಸಂಪಾದನೆಯೂ ಮಾಡಿದ್ದೀನಿ ಅದನ್ನು ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಒಂದು ಹೆಣ್ಮಗಳಾಗಲಿ ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗೆ ಎಲ್ಲರ ಆಶೀರ್ವಾದನೂ ನನ್ನ ಮೇಲಿದೆ ಇಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಬ್ಬ ಆರ್ಟಿಸ್ಟು ನನಗೆ ಇಲ್ಲಿಂದ ಆಶೀರ್ವಾದ ಮಾಡಿದ್ದೀರಿ ಪ್ರತಿಯೊಬ್ಬ ತುಂಬ ಜನ ಕಲಾವಿದರು ನನಗೆ ಫೋನ್ ಮಾಡಿ ನೀನು ಅಲ್ಲಿ ಬ್ಯುಸಿ ಆಗಿದೆಯಾ ನಮಗೆ ಸಂತೋಷ ಆಗುತ್ತೆ ನಮಗೆ ಹೆಮ್ಮೆ ಆಗುತ್ತೆ ಕನ್ನಡ ನಟಿಯೊಬ್ಬಳು ತೆಲುಗುವಲ್ಲಿ ಅಷ್ಟೊಂದು ಸಿನಿಮಾಗಳನ್ನು ಮಾಡ್ತಿದ್ದಾಳೆ ಅಂತ ನಮಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿರೋ ಸಂದರ್ಭಗಳು ತುಂಬ ಇದೆ ಹಾಗಾಗಿ ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಈಗ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು
ಕೆಲವೊಂದು ಸತಿ ಏನಾಗುತ್ತೆ, ನಾವು ತುಂಬ ಜೀವನದಲ್ಲಿ ಏನೋ ನೋವಾಗಿದೆ ನಮಗೆ, ಇನ್ನು ಇದರಿಂದ ಹೇಗೆ ಹೊರಗೆ ಬರಬೇಕು, ಇಷ್ಟೊಂದು ಬೇಜಾರಾಗಿದ್ದೆಲ್ಲ ಅಂತ ಅಂದ್ಕೊಂಡಾಗ ಕೆಲವು ಒಳ್ಳೆ ವಿಷಯಗಳು ನಡೆಯುತ್ತೆ ಅನ್ನೋದಕ್ಕೆ ಮತ್ತೆ ಮದುವೆ ಸಿನಿಮಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಗ ನರೇಶ್ ಅವರು ಮತ್ತು ಎಮ್ ಎಸ್ ರಾಜು ಅವರು ಈ ಚಿತ್ರ ಮಾಡೋಣ ಅಂತ ಅಂದಾಗ ನಂಗೆ ತುಂಬ ಸಂತೋಷ ಆಯಿತು. ಮತ್ತು ಅದರಲ್ಲಿರೋ ಪಾತ್ರನೂ ಅಷ್ಟೇ, ಒಂದು ಹೆಣ್ಣು ತನ್ನ ಜೀವನದಲ್ಲಿ ಆಯ್ಕೆಗಳನ್ನು ಹೇಗೆ ಮಾಡಬೇಕು ಅಂತ ಒಂದು ಪಾತ್ರ ಅದು. ಅದನ್ನು ನಾನು ನಿರ್ದೇಶಕರು ಹೇಗೆ ಹೇಳಿದ್ರು ಅದನ್ನು ಹಾಗೆ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಸಹಕಾರವನ್ನು ನರೇಶ್ ಅವರು ಚಿತ್ರ ನಿರ್ಮಾಣದ ಕಡೆಗೆ ಎಷ್ಟು ಹಣ ಖರ್ಚಾಯಿತು ಲೆಕ್ಕ ಮಾಡಿದೆ, ಅದಕ್ಕೆ ಏನು ಬೇಕು ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕರ ಬಗ್ಗೆ ನಾನು ಹೇಳಬೇಕು, ಎಮ್ ಎಸ್ ರಾಜು ಅವರು ನಮ್ಮ ಶಮೀರ ಹೇಳಾಯಿತು, ಆದರೂ ನಾನು ನಟಿಯಾಗಿ ನಿಮ್ಮೆಲ್ರಿಗೂ ತುಂಬ ಹತ್ತಿರದವಳಾಗಿ ಇನ್ನೊಮ್ಮೆ ಹೇಳ್ತೀನಿ. ಎಮ್ ಎಸ್ ರಾಜು ಅವರು ಮಾಡಿರೋಂಥ ಸಿನಿಮಾಗಳು ನೀವೆಲ್ಲರೂ ನೋಡಿರ್ತೀರ, ಅದು ಹೊಸದೇನಿಲ್ಲ. ಈಗ ಯಂಗ್ಸ್ಟರ್ಸ್ ನೀವೆಲ್ಲ ಇದ್ದರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ 90s ಮಾಡಿರೋ ಈ ಪ್ರತಿಯೊಂದು ಸಿನಿಮಾನು ತುಂಬ ಬ್ಯೂಟಿಫುಲ್ ಆಗಿದೆ, ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಅವರು ಬರೀ ನಿರ್ಮಾಪಕರಾಗಿ ಸೀಮಿತವಾಗಿರಲಿಲ್ಲ, ನಿರ್ದೇಶನದಲ್ಲೂ ತುಂಬ ಪಾಲ್ಗೊಂಡು ಅವರ ಕ್ರಿಯೇಟಿವಿಟಿ ಸೈಡ್ ತುಂಬ ಜಾಸ್ತಿ ಇದೆ. ಅವರ ನಿರ್ದೇಶನ ಶುರು ಮಾಡಿದ್ದು ಈಗ ರೀಸೆಂಟಾಗಿ ಡರ್ಟಿ ಹರಿ ಅನ್ನೋ ಒಂದು ಸಿನಿಮಾದ ಮೂಲಕ ನಿರ್ದೇಶಕರಾಗಿದ್ದಾರೆ. ಅವರು ನಿರ್ದೇಶನ ಮಾಡುವಾಗ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ನಿರ್ದೇಶಕರ ಜೊತೆ ಕೆಲಸ ಮಾಡಿದಷ್ಟು ಅನುಭವ ನನಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದೊಂದು ಸೀನು, ಒಂದೊಂದು ಶಾಟು, ಒಂದೊಂದು ಇದನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ, ವಿನಃ ಅವ್ರ ಆಲೋಚನೆ ಇನ್ಯಾವ ಕಡೆಗೂ ಹೋಗೋದಿಲ್ಲ. ಮತ್ತು ಇನ್ನು ನರೇಶ್ ಅವ್ರ ಬಗ್ಗೆ ನಾನು ಇನ್ನು ಅವರು ಸೂಪರ್ ಅವ್ರ ತಂದೆಯವರು ಸೂಪರ್ ಸ್ಟಾರ್ ಕೃಷ್ಣ, ಅವರು ತಾಯಿಯವರು ವಿಜಯ ನಿರ್ಮಲ ಅವರು. ಅವರು ವಿಜಯ ನಿರ್ಮಲ ಅವರು 46 ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ, ಗಿನ್ನೆಸ್ ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆಯಾಗಿ 46 ಸಿನಿಮಾಗಳನ್ನು ನಿರ್ದೇಶನ ಮಾಡೋದು ಅದು ಸಾಧ್ಯ ಇಲ್ಲದೇ ಇರೋ ಕೆಲಸ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಮಹಿಳೆ, ನಾನೇನು ವ್ಯತ್ಯಾಸ ಮಾಡಲ್ಲ, ಆದರೂ ಒಬ್ಬ ಸಾಮಾನ್ಯ ನಿರ್ದೇಶಕರಿಗೆ ಅಂಥ ಒಂದು 46 ಸಿನಿಮಾಗಳನ್ನು ಮಾಡುವಂಥ ಸಮಯ, ಅಂಥ ಆಲೋಚನೆ ಅಂತ ಹೇಗೆ ಬರುತ್ತೆ, ಒಂದು ಒಂದು ಲೈಫ್ ಸ್ಪ್ಯಾನಲ್ಲಿ ಅಷ್ಟೊಂದು ಸಿನಿಮಾಗಳನ್ನ ಮಾಡಲಿಕ್ಕೆ ಹೇಗಾಗುತ್ತೆ ಅಂತ ಆಶ್ಚರ್ಯಪಟ್ಟೆ ನಾನು. ಆದರೆ ಬಹಳ ತೆಲುಗು ಚಿತ್ರರಂಗದಲ್ಲಿ ತುಂಬ ಹೆಮ್ಮೆ ತಂದುಕೊಟ್ಟಿರುವಂಥ ಒಂದು ಮಹಿಳೆಯವರು. ಅವರ ಪುತ್ರ ನರೇಶ್ ಅವರು, ಅವರೂ ಸಾಮಾನ್ಯ ನಟರೇನಲ್ಲ, 150 ಸಿನಿಮಾಗಳಿಗೆ ಹೆಚ್ಚಾಗಿ ನಾಯಕ ನಟರ ಕೆಲಸ ಮಾಡಿದ್ದಾರೆ. ಇನ್ನು ತೆಲುಗು ಚಿತ್ರದಲ್ಲಿ ಈಗ ಯಾವ ಸಿನಿಮಾದಲ್ಲಿ ನೋಡಿದ್ರೂ ನರೇಶ್ ಅವರು ಇರ್ತಾರೆ, ಎಲ್ಲ ಪೋಷಕ ಪಾತ್ರಗಳಿಗೂ ಅವರ ಡೇಟ್ಗಳನ್ನ ಡೇಟ್ ಕಾಯ್ಕೊಂಡು ನಿರ್ಮಾಪಕರು ತೊಗೊಂಡು ಹೋಗುವಂಥದ್ದು ಸಂದರ್ಭಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ಬಹಳ ಚಿತ್ರಗಳಲ್ಲಿ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಟೀಮ್ ಜೊತೆ ನಾನು ಕೆಲಸ ಮಾಡೋದು ಮತ್ತೆ ಮದುವೆಯಲ್ಲಿ ನಂಗೆ ತುಂಬ ಸಂತೋಷ ಆಯಿತು. ಈಗ ಈ ಟ್ರೇಲರ್ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಎಲ್ಲರೂ ಸಿನಿಮಾ ನೋಡಿ ಆನಂದಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನರೇಶ್ ಸರ್,